हेलो डियर सब्सक्राइबर्स एंड व्यूवर्स, प्लीज़ वेलकम बैक टू माय यूट्यूब चैनल। डियर सब्सक्राइबर्स, तुम्बा तिंगलगलिंदा कातुरदिंदा कायतिरतक्कंत ओंदु रिसल्ट के पी टी सेल रिसल्ट के आंसर अंत बिडलिल्ल। के पी टी सेल रिसल्ट के संबंध पट्टंत ओंदु महत्वद आ ओंदु निर्धार अन्नुवंतद्दन्न राज्य सरकार ओळगे हाकिरुवंतद्दु ट्वीट नल्ली निमगे कानिस्ता इदे। नोडि, सुनील कुमार कारकळ अवर अकौंट इंद ओंदु ट्वीट बंदिदे। ಏನಪ್ಪ, ಕೆ ಪಿ ಟಿ ಸೆಲ್ನಲ್ಲಿ ವಿವಿಧ ಹುದ್ದೆಗಳಿಗಾಗಿ ನಡೆದ ನೇರ ನೇಮಕಾತಿ ಪರೀಕ್ಷೆಗಳ ಫಲಿತಾಂಶ ಪ್ರಕಟಣೆ ಜನವರಿ 3, 2023 ಪ್ರಕಟವಾಗಲಿದೆ ಅಂತೇಳಿ ಅಧಿಕೃತವಾಗಿ ಹೇಳಿದ್ದಾರೆ ಅವರು। ಅಧಿಕೃತವಾಗಿ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಓಕೆ ಫೈನ್, ಯಾಕಂದ್ರೆ ಕೀ ಆನ್ಸರ್ ಬಿಟ್ಟಿಲ್ಲ ಪರವಾಗಿಲ್ಲ, ಯಾಕಂದ್ರೆ ಇನ್ನು 6 ರಿಂದ 8 ಕ್ವೆಶ್ಚನ್ಸ್ಗಳು ರಿವೈಸ್ ಆಗಬೇಕಾಗಿತ್ತು। ತಾತ್ಕಾಲಿಕ ಒಂದು ಉತ್ತರ ಪಟ್ಟಿಯನ್ನು ಏನು ಕೊಟ್ಟಿದ್ರಲ್ಲ ಅದರಲ್ಲಿ ಒಂದು 6 ರಿಂದ 8 ಪ್ರಶ್ನೆಗಳಿಗೆ ಅದು ಸರಿಯಾದ ಉತ್ತರವಲ್ಲ, ರಾಜ್ಯ ಸರ್ಕಾರ ಅಥವಾ ಕೆಎ ಹೊರಡಿಸಿರತಕ್ಕಂತಹ 6 ರಿಂದ 8 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಅವಲ್ಲ ಈ ವಿವಾಗಿದೆವೆ ಅಂತ ಹೇಳಿಬಿಟ್ಟು ಒಂದಷ್ಟು ಜನ ಕಂಪ್ಲೇಂಟ್ ಏನು ಮಾಡಿದ್ರಲ್ಲ ಅದನ್ನ ಸ್ವೀಕರಿಸಿ 6 ರಿಂದ 8 ಕ್ಕೆ ಸರಿಯಾದ ಉತ್ತರವನ್ನ ರಿವೈಸ್ ಮಾಡಿ ಬಿಡಬೇಕಾಗಿತ್ತು, ಅದನ್ನ ಬಿಟ್ಟಿಲ್ಲ। ಓಕೆ, ಅದೇನೇ ಇರಲಿ ನೋಡೋಣ। ಜನವರಿ 1 2 3 ಅಂದ್ರೆ ನಾಳೆ ನಾಡಿದ್ದು ಎರಡು ದಿನ ಬಿಡಬಹುದು ಅಥವಾ ಬಿಡದನೆ ಆ ತಾತ್ಕಾಲಿಕ ಫೈನಲ್ ಆನ್ಸರ್ ಇತ್ತಲ್ಲ ಫೈನಲ್ ಕೆ ಆನ್ಸರ್ ಅದನ್ನ ಅಂತಿಮಗೊಳಿಸಬಹುದು ಅವರು। ಫೈನ್, जनवरी 3 तारीख अंत है सो जनवरी 3 तारीख बिटे बिड़ता अवंत होपू कूड़ा नन के बरता है याके मदले कड़े वीडियोली हाँ यदे राजकीय पक्षलू कूड़ा आड़ल सदर्भली एलेक्षन बिफोरलीटिता तपस्कोलोके होगोद आधार मेले जनवरी 3 तारीख रिसल्टन बिड़तक साध्यते ಏನೋ ಬೇರೆ ಬೇರೆ ಕಾಮೆಂಟ್ಸ್ ಗಳನ್ನೆಲ್ಲ ಅದು ಕೂಡ ಮಾಡಿದ್ರಿ ಸರ್, 6 ರಿಂದ 8 ಆ ಟ್ವೀಟ್ ಗೆ ಏನೇನು ಕಾಮೆಂಟ್ ಗಳನ್ನು ಮಾಡಿದ್ರಿ ಅಂದ್ರೆ ಸರ್ 6 ರಿಂದ 8 ಪ್ರಶ್ನೆಗಳಿಗೆ ರಿವೈಸ್ ಆಗಬೇಕಾಗಿತ್ತು, ಜೂನಿಯರ್ ಅಸಿಸ್ಟೆಂಟ್ ಮತ್ತೆ ಜೂನಿಯರ್ ಇಂಜಿನಿಯರಿಂಗ್ ಮತ್ತೆ ಎಲೆಕ್ಟ್ರಿಕ್ ಅದರಲ್ಲೂ 6 ಕ್ವೆಶ್ಚನ್ಸ್ ರಿವೈಸ್ ಆಗಬೇಕಾಗಿತ್ತು, ಅದನ್ನ ನೀವು ಬಿಟ್ಟಿಲ್ಲ ಅಂತ ಹೇಳಿಬಿಟ್ಟು ದಯವಿಟ್ಟು ಬಿಡಿ ಅಂತ ಹೇಳಿ ಸಿನ್ಸಿಯರ್ ರಿಕ್ವೆಸ್ಟ್ ಅಂತ ಹೇಳಿಬಿಟ್ಟು ರಂಗೇಗೌಡ ಹೆಚ್ಚನ್ ಅಂತಕಂತವರು ಒಂದು ಕಾಮೆಂಟ್ ಅನ್ನು ಮಾಡಿದ್ರು, ಟ್ವೀಟ್ ಮಾಡಿದ್ದಾರೆ, ನೋಡೋಣ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ। ಅದೇ ರೀತಿಯಾಗಿ It is injustice to the aspirants as final key answer is not published so far and objection for the several questions has been raised against the previous key answer. Kindly release the final key answer and then results. ಏನು ಕೆಲವರು ಹೇಳಿದರೆ 6 ರಿಂದ 8 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀವು ನೀಡಬೇಕು ಅಂತ ಹೇಳಿಬಿಟ್ಟು ನಾವು ಕೇಳ್ಕೊಂಡ್ರೂ ಕೂಡ ಅದಕ್ಕೆ ಆಗಿಲ್ಲ, ದಯವಿಟ್ಟು ಫಸ್ಟು ಕೀ ಆನ್ಸರ್ನ ಬಿಡಿ ಅದಾದ್ಮೇಲೆ ನೀವು ರಿಸಲ್ಟನ್ನು ಬಿಡಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ। ಮತ್ತೆ ಇನ್ನು ಕೆಲವರು ಕೆಲವೊಂದು ಅವರು ಬಳಕೆ ಮಾಡಿರತಕ್ಕಂತ ಪದಗಳನ್ನು ನಾನು ಇಲ್ಲಿ ಬಳಕೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇರಲಿ, ಸೋ ಅದೇನೇ ಇರಲಿ ಇವತ್ತಿನ ಒಂದು ವಿಚಾರ ಇಷ್ಟನೇ। ಜನವರಿ 3ನೇ ತಾರೀಕು ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂತ ಅಂತ ಹೇಳಿದ್ದಾರೆ, ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಂದುಕೊಳ್ಳೋಣ, ಆ ಒಂದು ಭರವಸೆಯನ್ನು ಇಡೋಣ। ಯಾರೆಲ್ಲ ಎಕ್ಸಾಮ್ ಅನ್ನು ಬರೆದಿದ್ದರೋ ಆ ಕಟ್ ಆಫ್ ಮೆರಿಟ್ ಹೇಳಿದ ಹಾಗೆ ಅದಕ್ಕಿಂತಲೂ ಸ್ವಲ್ಪ ಯಾರು ಜಾಸ್ತಿ ಎಲ್ಲ ಅಂಕಗಳನ್ನು ಪಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ಸ್, ಸೋ ಹೋಪ್ ಫಾರ್ ದ ಬೆಟರ್, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ। ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೇನೆ, ಅಲ್ಲಿವರೆಗೂ ಶುಭ ವಿದಾಯ, ಧನ್ಯವಾದಗಳು।